ಹೀಗಾಗಿನವರು ರಾತ್ರಿ ವೇಳೆ ಕೂಡಿಕೊಂಡು ತಮ್ಮ ಮೈ ಮೇಲೆ ಚಡ್ಡಿ ಬನಿಯಾನ್ ಮೈಟಿ ಕ್ಯಾಪ್ ಹಾಕಿಕೊಂಡು ಮನೆ ಕಳ್ಳತನ ಮಾಡುತ್ತಿದ್ದಾರೆ. ಚಡ್ಡಿ ಗ್ಯಾಂಗ್ ಹುಷಾರ್. ವಿಜಯಪುರ ನಗರದಲ್ಲಿ ಬೆಳೆಯುತ್ತಿದ್ದಂತೆ ವಿಜಯಪುರದಲ್ಲಿ ಕಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ. ಇತ್ತೀಚೆಗಷ್ಟೇ ಮಂಕಿ ಕ್ಯಾಪ್ ಗ್ಯಾಂಗ್ ಒಂದು ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದ್ದು ವಿಜಯಪುರ ನಗರದ ಜನತೆಯ ನಿದ್ದೆ ಗೆಡಿಸಿದೆ. ಇದೀಗ ಅದೇ ಮಾದರಿಯ ಚಡ್ಡಿ ಗ್ಯಾಂಗ್ ಒಂದು ವಿಜಯಪುರ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದು ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ. ಇನ್ನು ಈ ಚಡ್ಡಿ ಗ್ಯಾಂಗ್ ಕುರಿತು ಪೊಲೀಸ್ ಇಲಾಖೆಯ ಜಾಗೃತಿ ಮೂಡಿಸುತ್ತಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದಿರಲು ಸೂಚನೆ ನೀಡಿದ್ದಾರೆ. ಅದಲ್ಲದೆ ಚಡ್ಡಿ ಮಾಸ್ಕ್ ಧರಿಸಿ ಚಡ್ಡಿ ಗ್ಯಾಂಗ್ ಮನೆ ಕಾಂಪೌಂಡ್ಗೆ ನುಗ್ಗುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 5-8 ಜನರ ಈ ಗ್ಯಾಂಗ್ನಲ್ಲಿ ಇದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮನೆಗೆ ನುಗ್ಗಿ ದರೋಡಿ ಮಾಡುವ ಚಡ್ಡಿ ಗ್ಯಾಂಗ್ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರಿಗೆ ಈ ನಂಬರ್ಗೆ ಕರೆ ಮಾಡಬಹುದು. 9480804200 ಅಥವಾ 112 ಕರೆ ಮಾಡಿದರೆ ಸಾಕು, ಪೊಲೀಸರು ಥಟ್ಟನೆ ಅಂತ ಬರ್ತಾರೆ. ಲಭ್ಯವಿರುವ ಸಾಕ್ಷ್ಯಾಧಾರಗಳಿಂದ ಆ ರೀತಿ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ತನಿಖೆ ನಾವು ನಡೆಸ್ತೀವಿ. ಮತ್ತು ಇದೇ ರೀತಿ ಬೇರೆ ಕಡೆಯಲ್ಲಿ ಆಫೆನ್ಸ್ ಆಗಿವೆ, ಅದರ ಬಗ್ಗೆ ಸಹ ನಮ್ಮ ತನಿಖೆ ಈಗಾಗಲೇ ನಮ್ಮ ಟೀಮ್ಸ್ ನಾವು ಕಳಿಸಿದ್ದೀವಿ. ಈಗಾಗಲೇ ತನಿಖೆ ನಡೀತಾ ಇದೆ ಮತ್ತು ಪ್ರಕರಣ ಬಿದಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗ್ತದೆ. ಏನು ಸರ್ ಚಡ್ಡಿಗೆ ಸರ್, ಇದನ್ನು ಯಾವ ರೀತಿ ವ್ಯಕ್ತಿ ಕಾಣ್ತಾರೆ, ಆ ರೀತಿ ಧರಿಸಿದ ಬಟ್ಟೆ ಯಾವ ರೀತಿ ಅದರಲ್ಲಿ ಆ ರೀತಿ ಹೇಳ್ತಾರೆ, ನಾವು ವಿ ಹ್ಯಾವ್ ಟು ಕನ್ಫರ್ಮ್ ದಿಸ್. ಈ ನಾವು ಕನ್ಫರ್ಮ್ ಮಾಡಬೇಕಾಗಿದೆ. ಹೇಗಿದೆ ಸರ್ ವೇಷಭೂಷಣ? ವೇಷಭೂಷ ಅಂದರೆ ನೀವು ಹೇಳಿದಾಗೆ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಮತ್ತು ನಾವು ನೋಡಿ, ಈಗ ಏನು ಸಾಕ್ಷ್ಯಾಧಾರಗಳೇನು ಕಾಣ್ತವೆ ಅದರಲ್ಲಿ ಸ್ಪಷ್ಟವಾಗಿ ಏನೂ ಕಾಣಲ್ಲ, ಮುಖ ಏನು ಕಾಣೋದಿಲ್ಲ. ಆದರೆ ಏನು ಮೂಮೆಂಟ್ ನೋಡಿದರೆ ಆ ಬಟ್ಟೆ ಆ ರೀತಿ ಇದ್ದಾವೆ ಅಂತ ಕಾಣ್ತಾ ಇದೆ. ಅಂದರೆ ಬನಿಯನ್ನು ಚಡ್ಡಿ ಮಂಕಿ ಕ್ಯಾಪ್ ಅಷ್ಟೇ, ಅದು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಫುಲ್ ಪ್ಯಾಂಟ್ ಇಲ್ಲ, ಅದಕ್ಕೆ ಅವನು ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾರೆ. ಆ ರೀತಿ ಯಾಕೆ ಆ ರೀತಿ ವಿಷ ಧರಿಸ್ತಿರ್ಬೋದು ಸರ್? ಅವರು ಅಂದರೆ ಲಾಜಿಕಲಿ ಕೈಗೆ ಸಿಗಬಾರ್ದು, ಅದು ಒಂದು ಲಾಜಿಕ್ ಇರ್ಬೋದು. ಬಟ್ ಅದೇ ರೀತಿ ಅವರು ಎಲ್ಲ ಈ ರೀತಿ ಬೇರೆ ಕಡೆ ಸಹ ಆಫೆನ್ಸ್ ಆಗಿರುವುದು ಇದಕ್ಕಿಂತ ಮುಂಚೆ ಆಗಿದೆ. ಸೊ ಯಾರು ಮಾಡಿರ್ಬೋದು ಅದಕ್ಕೆ ಸ್ವಲ್ಪ ನಡೆಸ್ಬೇಕಾಗಿದೆ. ಸರ್ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿ ಮೂಡಿಸ್ತಾ ಇದೆ? ನೋಡಿ, ಅವೇರ್ನೆಸ್ ಅಂದರೆ ನೋಡಿ, ಯಾವ ಸಸ್ಪಿಷಿಯಸ್ ಮೂಮೆಂಟ್ ಕಂಡ್ರೆ ಫಸ್ಟ್ ಆಫ್ ಆಲ್ ನೀವು ಜನರು ನಮಗೆ 112 ನಮ್ಗೆ 112 ಇದೆ ಅದಕ್ಕೆ ನೀವು ಫೋನ್ ಮಾಡಬಹುದು. ಅದು ಎಲ್ಲ ರೆಕಾರ್ಡ್ ಆಗುತ್ತೆ, ಪೊಲೀಸ್ ಮ್ಯಾನ್ ಅಲ್ಲಿ ಬರುತ್ತೆ, ಅವರು ಸ್ಪಂದಿಸ್ತಾರೆ. ಮತ್ತು ನಮ್ಮ ಅಧಿಕಾರಿಗಳ ಫೋನ್ ನಂಬರ್ಗೆ ಸಹ ನಾವು ಸಿ ಫೋನ್ ಮಾಡಿದ್ರು ಸಹ ನಮ್ಮ ಸಿಬ್ಬಂದಿ ಅಧಿಕಾರಿ ಅದಕ್ಕೆ ಸ್ಪಂದಿಸ್ತಾರೆ. ಮತ್ತೆ ಸಂಬಂಧಪಟ್ಟ ಬೀಟ್ನವರಿಗೆ ನಮ್ಮ ಸಾರ್ವಜನಿಕರಿಗೆ ವಿನಂತಿ, ಸಂಬಂಧಪಟ್ಟ ಬೀಟ್ ಪಿಸಿಗೆ ಅವರು ಸಂಪರ್ಕದಲ್ಲಿ ಇದ್ರೆ ಇಂಥ ವಿಷಯವನ್ನು ಈ ಕೂಡಲೇ ಗಮನಕ್ಕೆ ತರಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರ್, ಈಗ ಗೋಳುಮಟ್ಟ ಏರಿಯಾದಲ್ಲಿ ಮೈಕ್ ಹಾಕಿ ಅನೌನ್ಸ್ ಮಾಡ್ತಾ ಇದ್ದಾರೆ ಸರ್? ಈಗಾಗಲೇ ನಾವು ರಾತ್ರಿ ಹೊತ್ತಿನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹಾಕಿದೀವಿ, ನಾಕಾಬಂದಿ ಮಾಡ್ತೀವಿ. ರಾತ್ರಿ ಹೊತ್ತಿಗೆ ನಾವು ಸಸ್ಪಿಷಿಯಸ್ ಸಂಶಯಾಸ್ಪದವಾಗಿ ಯಾರು ತಿರುಗಾಡ್ತಾರೆ ಅವರಂಥವರಿಗೆ ಸಹ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಘಟನೆ ಆದ ನಂತರ ಸಹ ಇನ್ನು ಮುಂದೆ ಸಹ ನಾವು ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾಗಿ ರಾತ್ರಿ ನೈಟ್ ರೌಂಡ್ ಮಾಡೋಕ್ಕೆ ಎಲ್ಲ ನಿರ್ದೇಶನ ನೀಡಲಾಗಿದೆ. ಮತ್ತು ಅದನ್ನು ಚೆಕ್ ಸಹ ಮಾಡಿರ್ತಾರೆ. ಈ ಮೈಕ್ ಅನೌನ್ಸ್ಮೆಂಟ್ ಹೆಂಗೆ ಮಾಡೋದು ಸರ್? ಈ ಮೈಕ್ ಅನೌನ್ಸ್ಮೆಂಟ್ ನಾವು ಸೈರನ್ ಹಾಕುವುದು, ನೈಟ್ ರೌಂಡ್ಸ್ ಮಾಡುವಾಗ ಸೈರನ್ ಹಾಕುವುದು ನಾರ್ಮಲ್ ಆಗಿ ನಾವು ಮಾಡ್ತೀವಿ. ನಿನ್ನೆ ರಾತ್ರಿ ಸ್ವಲ್ಪ ಅನೌನ್ಸ್ಮೆಂಟ್ ಯಾವ ರೀತಿ ಅಂದರೆ ಏನೋ ಸಸ್ಪಿಷನ್ ಇದ್ದರೆ ನಮಗೆ ತಿಳಿಸಿ, ಆ ರೀತಿ ಒಂದು ಲೋಕಲ್ ಪೊಲೀಸ್ ಸ್ಥಳೀಯ ಠಾಣೆಯಿಂದ ಒಂದು ಅನೌನ್ಸ್ಮೆಂಟ್ ಮಾಡಿ.